ಕೃತಯುಗದಲ್ಲಿ ಧ್ಯಾನದಿಂದಲೂ, ತ್ರೇತಾಯುಗದಲ್ಲಿ ಯಜ್ಞದಿಂದಲೂ, ದ್ವಾಪರಯುಗದಲ್ಲಿ ಅರ್ಚನೆಯಿಂದಲೂ ಯಾವುದನ್ನು ನಾವು ಪಡೆದುಕೊಳ್ಳಬಹುದು ಅದನ್ನು ಕಲಿಯುಗದಲ್ಲಿ ಸಂಕೀರ್ತನೆಯಿಂದಲೇ ಹೊಂದಬಹುದು ಎಂದು ಅಷ್ಟಾದಶ ಪುರಾಣ ರತ್ನಗಳಲ್ಲಿ ಶ್ರೇಷ್ಠವಾದ ವಿಷ್ಣು ಪುರಾಣವೇ ಹೇಳಿದೆ. ಶ್ರೀ ದುರ್ಗಾ ನಾಮ ಷೋಡಶಿ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭಸ್ತ್ರಾಯಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಕಲಿಯುಗದಲ್ಲಿ ಭೀತಿ ಹೊಂದಿದವನನ್ನು ರಕ್ಷಿಸಲು ದುರ್ಗಾದೇವಿ ವಿಶೇಷ ಅವತಾರವನ್ನು ತಾಳಿದ್ದಾಳೆ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪದಲ್ಲಿ. ಹಾಗಾಗಿ ಯಾರು ಈ ದುರ್ಗಾ ನಾಮ ಷೋಡಶಿ ಸ್ತೋತ್ರವನ್ನು ನಾಮಾವಳಿ ಸಹಿತ ಪಠನವನ್ನು ಮಾಡುತ್ತಾರೋ ಆತನಿಗೆ ಇಹದಲ್ಲಿ ಮತ್ತು ಪರದಲ್ಲಿ ಸದ್ಗತಿ ಉಂಟಾಗುತ್ತದೆ. ಇದರ ಪಠಣ ಫಲದಿಂದ ಧರ್ಮಾರ್ಥಿಯು ಧರ್ಮವನ್ನು ಹೊಂದುತ್ತಾನೆ, ಅರ್ಥಾರ್ಥಿಯು ಧನವನ್ನು ಹೊಂದುತ್ತಾನೆ, ಕಾಮಿಯು ತನ್ನ ಕಾಮಗಳನ್ನು ಹೊಂದುತ್ತಾನೆ ಮತ್ತು ಪ್ರಜಾರ್ಥಿಯು ಸಂತತಿಯನ್ನು ಹೊಂದುತ್ತಾನೆ, ರೋಗಿಯು ರೋಗಮುಕ್ತನಾಗುತ್ತಾನೆ, ಬಂಧಿತನು ಭಯದಿಂದ ಮುಕ್ತನಾಗುತ್ತಾನೆ, ಭಯಗ್ರಸ್ತನು ನಿರ್ಭೀತನಾಗುತ್ತಾನೆ, ಆಪತ್ತಿನಲ್ಲಿರುವವನು ಆಪತ್ತಿನಿಂದ ವಿಮುಕ್ತಿ ಹೊಂದುತ್ತಾನೆ, ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರ ಎಲ್ಲ ಮನೋಕಾಮನೆಗಳು ಈಡೇರುತ್ತವೆ. ಬನ್ನಿ, ಶ್ರೀ ದುರ್ಗಾ ನಾಮ ಷೋಡಶಿ ಪಠಣವನ್ನು ಮಾಡಿ ಆ ಭಗವತಿ ಕೃಪೆಯನ್ನು ಪಡೆಯೋಣ. ಶ್ರೀ ದುರ್ಗಾ ನಾಮ ಷೋಡಶಿ. ದುರ್ಗಾ ನಾರಾಯಣೀಶಾನ ವಿಷ್ಣು ಮಾಯಾ ಶಿವಾಸತಿ ನಿತ್ಯಾ ಸತ್ಯಾ ಭಗವತಿ ಶರ್ವಾಣಿ ಸರ್ವಮಂಗಳ ಅಂಬಿಕಾ ವೈಷ್ಣವೀ ಗೌರಿ ಪಾರ್ವತೀ ಚ ಸನಾತನಿ ಏಷಾ ನಾಂನಾ ಷೋಡಶೀಕಾ ಶ್ರೀ ದುರ್ಗಾ ಯಾ ಪ್ರಿಯಂಕರೀ ಕೀರ್ತಿನಾದಾಶು ಸುಖದಾ ಸರ್ವೋಪದ್ರ ವಿನಾಶಿನಿ. ಸ್ತೋತ್ರ ನಾಮಾವಳಿ. ಓಂ ದುರ್ಗಾಯೈ ನಮಃ, ಓಂ ನಾರಾಯಣ್ಯೈ ನಮಃ, ಓಂ ಈಶಾನಾಯೈ ನಮಃ, ಓಂ ವಿಷ್ಣು ಮಾಯಾಯೈ ನಮಃ, ಓಂ ಶಿವಾಯೈ ನಮಃ, ಓಂ ಸತ್ಯೈ ನಮಃ, ಓಂ ನಿತ್ಯಾಯೈ ನಮಃ, ಓಂ ಸತ್ಯಾಯೈ ನಮಃ, ಓಂ ಭಗವತ್ಯೈ ನಮಃ, ಓಂ ಶರ್ವಾಣ್ಯೈ ನಮಃ, ಓಂ ಸರ್ವಮಂಗಳಾಯೈ ನಮಃ, ಓಂ ಅಂಬಿಕಾಯೈ ನಮಃ, ಓಂ ವೈಷ್ಣವ್ಯೈ ನಮಃ, ಓಂ ಗೌರ್ಯೈ ನಮಃ, ಓಂ ಪಾರ್ವತ್ಯೈ ನಮಃ, ಓಂ ಸನಾತನಯ್ಯೈ ನಮಃ. ಇತಿ ಶ್ರೀ ದುರ್ಗಾ ನಾಮ ಷೋಡಶಿ ಸಮಾಪ್ತಾ.